ಇರ್ಲಿ ಬಿಡಿ ಸಮಯ ಉಪಾಧ್ಯಕ್ಷರು ಹಾಕಿ ಹೋಗ್ಬಿಡ ಅಣ್ಣ ಇಂದ ನಲವತ್ತಾರು ಲಕ್ಷ ಮನೆಗೆ ಕನೆಕ್ಷನ್ ಕೊಡೋದು ರಿಪೇರ್ ತಗೊಂಡಿದೀವಿ 140 ಮನೆಗೆ ಕನೆಕ್ಷನ್ ಓವರ್ ಟ್ಯಾಂಕ್ ರಿಪೇರಿ ಬೋರ್ವೆಲ್ ಒಂದಿದೆ ಒಂದು ಬೋರ್ವೆಲ್ ಇದೆ 140 ಮನೆ ಕನೆಕ್ಷನ್ ಓವರ್ ಟ್ಯಾಂಕ್ ರಿಪೇರಿ ಸುಣ್ಣ ಬಣ್ಣ ಹೊಡಿಯೋದು ಅದಕ್ಕೆ ಹಂಗೂ ನಿಮ್ಮ ಊರಿಗೇನಾದರೂ ಬೇರೆ ಓವರ್ ಟ್ಯಾಂಕ್ ಇನ್ನ ಬೇಕು ಅಂತ ಏನಾದರೂ ಪ್ರಾವಿಷನ್ ಬೇಕಂತಂದ್ರೆ ಮಾಡ್ಕೊಡೋಣ. ಇವಾಗ ಏನು ಮಾಡ್ತಾ ಇರೋದು ಗೊತ್ತಲ್ಲ, ಇದೆಲ್ಲ ರೋಡ್ಗಳಿಗೆಲ್ಲ ಪೈಪ್ಗಳೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಚೆನ್ನಾಗಮ್ಮ ನೀವು ಗ್ರಾಮ ಪಂಚಾಯತಿ ಮೆಂಬರ್ಸು ಉಪಾಧ್ಯಕ್ಷರು ನೀವು ಸುರೇಶಣ್ಣ ನೀವು ಕ್ಲೀನಾಗಿ ಎಲ್ಲರೂ ಊರಲ್ಲಿ ಹೇಳ್ಬೇಕು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ರೋಡ್ ಕಟ್ ಮಾಡ್ತೀವಿ ಮನೆಗಳಿಗೆಲ್ಲ ಕನೆಕ್ಷನ್ಸ್ ಕೊಡ್ತೀವಿ, ಸೆಂಟ್ರ್ ಒಂದು ಲೈನ್ ಹೋಗುತ್ತೆ ಅದು ಕನೆಕ್ಷನ್ಸ್ ಬರ್ತಾ ಇರ್ತವೆ, ಆಮೇಲೆ ಅದಕ್ಕೆ ಮಣ್ಣು ಜಲ್ಲಿ ಎಲ್ಲ ತುಂಬಿ ಕಾಂಕ್ರೀಟ್ ಹಾಕ್ತಾರೆ ಅದ್ರ ಮೇಲೆ, ಅದು ಯಾರು ಜವಾಬ್ದಾರಿ ಅವ್ರಿಗೆ, ಯಾರು ಇವತ್ತು ಪೈಪ್ ಲೈನ್ ಹಾಕ್ತಾರೆ ಅವ್ರಿಗೆ ಜವಾಬ್ದಾರಿ ಮಾಡ್ತಾರೆ. ಇವಾಗ ಏನಕ್ಕೆ ಇದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಮುಂದಕ್ಕೆ ಇನ್ನೂ ಒಂದೂವರೆ ವರ್ಷ ಆದಮೇಲೆ ಈ ಕೆಲಸಗಳೆಲ್ಲ ಆದಮೇಲೆ ಏನು ಮಾಡ್ತೀವಿ ಟೋಟಲಾಗಿ ಊರಲ್ಲಿ ಕಾಂಕ್ರೀಟ್ ರೋಡ್ಸು ತಾರ್ ರೋಡ್ಸು ಏನೇನಿದೆಯೋ ಇದೆಲ್ಲ ಮಾಡ್ಬಿಡ್ತೀವಿ. ಆವಾಗ ತಿರ್ಗಿ ಆಗಿಯೋದು ಇದೆಲ್ಲ ಕೆಲಸ ಎಲ್ಲ ಇರಬಾರ್ದು ಅಂತಲೇ ಹಳೆ ಲೈನು ಹಂಗೆ ಇರುತ್ತೆ, ಹೊಸ ಲೈನು ಒಂದು ಮಾಡ್ತಾ ಇದ್ದೀವಿ. ಇವಾಗ ಇವಾಗ ಕನೆಕ್ಷನ್ ಕೊಡೋದೆಲ್ಲ ಹೊಸ ಲೈನ್ದೇ ಕನೆಕ್ಷನ್ ಆಗುತ್ತೆ, ಎಲ್ಲ ಬೋರ್ಡೆಲ್ಲ ಡೈರೆಕ್ಟು ಹಳೆ ಲೈನು ಇರುತ್ತೆ, ಅದು ಬೇಕಂದ್ರೆ ಉಪಯೋಗಿಸ್ಕೊಳ್ಳೋರು ಉಪಯೋಗಿಸ್ಕೋಬೋದು, ಏನು ಸಮಸ್ಯೆ ಏನಿಲ್ಲ, ಅದು ಊರು ನಿಮ್ಮ ಗ್ರಾಮಸ್ಥರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಅದು ಅದನ್ನು ಮುಂದಿನ ದಿನಗಳಲ್ಲಿ ಯಾವುದು ಆಗಿಬಾರ್ದು, ಇವಾಗ ಮೋರಿಗಳಲ್ಲಿ ಹಾಕೋದು ಅಲ್ಲಿ ಇಲ್ಲಿ ಹಾಕೋದು ಎಲ್ಲ ಗಲೀಜ್ ನೀರೆಲ್ಲ ಮಿಕ್ಸ್ ಆಗೋದು ಚೆನ್ನಾಗಿರಲ್ಲ ಅಂತ ಇವಾಗ ಹೊಸ ಪೈಪ್ ಲೈನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಿಸ್ಬಿಡ್ರಿ, ಮಾಡಿಸಿ ಆದಮೇಲೆ ಮಿಕ್ಕಿದ ರೋಡ್ಗಳು ಏನಾದರೂ ಬ್ಯಾಲೆನ್ಸ್ ಇದೆ ಅದನ್ನು ಕಂಪ್ಲೀಟ್ ಮಾಡಿಬಿಡೋದು, ಅದಕ್ಕೋಸ್ಕರ ನೀವೆಲ್ಲ ನಿಂತ್ಕೊಂಡು ಕ್ಲೀನಾಗಿ ಕೆಲಸ ಮಾಡಬೇಕು ಊರುಗಳಲ್ಲಿ, ನೀವು ಇರಬೇಕು ಇದ್ದು ಕೆಲಸ ಮಾಡಿಸ್ಬೇಕು. ಸಿಪ್ಪು ಪಕ್ಕೆತ್ತಪ್ಪ ಗಡರ್ ಗಡೆ ಗಡೆ ಕಟ್ಬಿಡ ಪುಣ್ಯ ಬರ್ರಿ ಅದೇ ಬೇಡ ಜಾಸ್ತಿ ಹದಿನೈದು ಸಾಪುರ ಜಿಲ್ಲೆ.